ಆತ್ಮೀಯ ವೀಕ್ಷಕ ಬಂಧುಗಳಿಗೆ ವೈದ್ಯ ಶ್ರೀ ಚನ್ನಬಸವಣ್ಣ ಮಾಡುವ ಅನಂತ ಶರಣು ಶರಣಾರ್ಥಿಗಳು. ಆತ್ಮೇರೆ, ಈ ದಿನ ಬಿಪಿ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಕ್ಕೆ ಏನೆಲ್ಲ ಮನೆಮದ್ದುಗಳನ್ನು ಬಳಸಬೇಕು ಹಾಗೂ ಬಿಪಿ ಸಮಸ್ಯೆಗೆ ಕಾರಣಗಳೇನು, ಇದಕ್ಕೆ ಯಾವ ರೀತಿಯಲ್ಲಿ ನಮ್ಮ ಆಹಾರದಲ್ಲಿ ಪರಿವರ್ತನೆಗಳನ್ನು ಮಾಡಿಕೊಳ್ಳಬೇಕು ಎಂಬುದರ ಕುರಿತಾಗಿ ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ. ಅಜೀರ್ಣ, ಅಗ್ನಿಮಾಂದ್ಯ, ಮಾನಸಿಕ ಒತ್ತಡಗಳು, ಅದರ ಜೊತೆಗೆ ಈ ಕಾಯಿಲೆ ಬರಲಿಕ್ಕೆ ಮತ್ತೊಂದಿಷ್ಟು ಕಾರಣಗಳು ಅಂತ ಹೇಳಿದ್ರೆ ಹೆರಿಡಿಟ್ರಿ, ಜನ್ಮಜಾತವಾಗಿಯೂ ಕೂಡ ಈ ಕಾಯಿಲೆ ಬರ್ತದೆ. ಅಂದರೆ ತಂದೆಗಿರ್ತಕ್ಕಂಥ ಕಾಯಿಲೆ ಮಕ್ಕಳಿಗೆ ಬರ್ತದೆ, ತಾಯಿಗಿರ್ತಕ್ಕಂಥ ಕಾಯಿಲೆ ಮಕ್ಕಳಿಗೆ ಬರ್ತದೆ, ಜನ್ಮಜಾತ ಕಾಯಿಲೆ ಅಂತ ಕರೀತಾರೆ, ಅಂದರೆ ಹೆರಿಡಿಟ್ರಿ. ಇದರ ಜೊತೆಗೆ ಮಲಬದ್ಧತೆಯಿಂದನೂ ಕೂಡ ಈ ಕಾಯಿಲೆ ಬರ್ತದೆ. ಹಾಗಿದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ನಾವು ಹೇಗೆ ಪರಿಹಾರಗಳನ್ನು ಕಂಡುಕೊಳ್ಬೇಕು? ಜೀರ್ಣಾಂಗ ವ್ಯವಸ್ಥೆಯನ್ನು ನಾವು ಕ್ರಿಯಾಶೀಲವಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಆಯುರ್ವೇದದಲ್ಲಿ ಹೇಳ್ತಾರೆ, ಭೋಜನಾಗ್ರೆ ಆರ್ಧಕ ಸೈಂಧವ ಭುಂಜತೆ. ಅಂದರೆ ಆಹಾರದಕ್ಕಿಂತ ಮೊದಲು, ಭೋಜನ ಅಗ್ರೆ ಅಂದರೆ ಆಹಾರದಕ್ಕಿಂತ ಮೊದಲು, ಆರ್ಧಕ ಅಂತ ಹೇಳಿದ್ರೆ ಹಸಿ ಶುಂಠಿ, ಸೈಂಧವ ಅಂತ ಹೇಳಿದ್ರೆ ಈ ಒಂದು ಉಪ್ಪು, ಸೈಂಧವ ಲವಣ ಅಂತ ಬರ್ತದೆ. ಇದನ್ನು ನಾವು ಸೇವನೆ ಮಾಡಬೇಕು. ಇದರಿಂದ ಏನಾಗ್ತದೆ ಅಂದರೆ ಅಗ್ನಿದೀಪನ ಆಗ್ತದೆ. ಆಯುರ್ವೇದದಲ್ಲಿ ಅಗ್ನಿದೀಪನ ಮಾಡ್ತಕ್ಕಂಥದ್ರ ಬಗ್ಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ವಿವರಣೆಯನ್ನು ಕೊಟ್ಟಿದ್ದಾರೆ. ಮತ್ತು ಈ ಶರೀರಕ್ಕೆ ಮುಖ್ಯವಾಗಿರ್ತಕ್ಕಂಥ ಶಕ್ತಿ ಅಂತ ಹೇಳಿದ್ರೆ ಅಗ್ನಿ. ಅಗ್ನಿ ತಣ್ಣಗಾದರೆ ನಾವೇನಾಗ್ತೀವಿ, ಮೃತ್ಯುವನ್ನು ಹೊಂದುತ್ತೇವೆ, ನಾವು ಸತ್ತೋಗ್ಬಿಡ್ತೇವೆ. ಅದಕ್ಕೆ ಡಾಕ್ಟ್ರುಗಳು ನಮ್ಮನ್ನು ಪರೀಕ್ಷೆ ಮಾಡಬೇಕಂದ್ರೆ ಮೊದಲು ನಮ್ಮನ್ನು ಮುಟ್ಟು ನೋಡ್ತಾರೆ. ದೇಹ ಬೆಚ್ಚಗಿದ್ದರೆ ಮುಂದೆ ಟ್ರೀಟ್ಮೆಂಟ್ ಮಾಡ್ತಾರೆ, ದೇಹ ತಣ್ಣಗಿದ್ದರೆ ಬೆಡ್ಶೀಟನ್ನು ಮುಖದ ಮೇಲೆ ಹಾಕ್ತಾರೆ. ಹಾಗಾಗಿ ಈ ಅಗ್ನಿದೀಪನವನ್ನು ನಾವು ಕ್ರಿಯಾಶೀಲವಾಗಿಟ್ಕೊಂಡ್ರೆ, ಅಗ್ನಿ ತತ್ವವನ್ನು ಕ್ರಿಯಾಶೀಲವಾಗಿಟ್ಕೊಂಡ್ರೆ ಶರೀರದ ಮೆಟಾಬಾಲಿಕ್ ಫಂಕ್ಷನ್ನು ಕ್ರಿಯಾಶೀಲವಾಗಿರ್ತದೆ. ಶರೀರದಲ್ಲಿ ಮೆಟಾಬಾಲಿಕ್ ಫಂಕ್ಷನ್ ಕ್ರಿಯಾಶೀಲವಾಗಿದ್ದಾಗ ನಮ್ಮ ಶರೀರದಲ್ಲಿ ಟ್ರೈಗ್ಲಿಸರೈಡ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಇವ್ಯಾವುದು ಸ್ಟೋರ್ ಆಗೋದಿಲ್ಲ. ಹಾಗಾಗಿ ಜೀರ್ಣಾಂಗ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸ್ಕೊಂಡಾಗ ಮಾತ್ರ ಬಿ ಪಿ ನಿವಾರಣೆ ಆಗ್ತದೆ. ಇದು ಸೀಕ್ರೆಟ್, ನಿಮಗೆ ಯಾರೂ ಹೇಳಲ್ಲ ಈ ಸೀಕ್ರೆಟನ್ನು. ಎಷ್ಟೋ ಮಾತ್ರೆಗಳನ್ನು ತೆಗೆದುಕೊಳ್ತಾ ಇರ್ತೀರ, ಆದರೆ ಆ ಬಿ ಪಿ ಮೆಕಾನಿಸಮೇ ನಿಮ್ಗೆ ಗೊತ್ತಿರಲ್ಲ. ಯಾವಾಗ ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾಶೀಲವಾಗಿರೋದಿಲ್ವೋ ಅವಾಗೇನಾಗುತ್ತೆ, ಶರೀರದಲ್ಲಿ ಕೆಟ್ಟ ಭಾಗ ಸಾರ ಭಾಗ ಸರಿಯಾಗಿ ವಿಭಾಗ ಆಗೋದಿಲ್ಲ. ಯಾವಾಗ ಕೆಟ್ಟ ಭಾಗ ಸಾರ ಭಾಗ ಸರಿಯಾಗಿ ವಿಭಾಗ ಆಗೋದಿಲ್ವೋ ಆವಾಗ ನಮಗೆ ಮಲಬದ್ಧತೆ ಉಂಟಾಗ್ತದೆ. ಆ ಮಲಬದ್ಧತೆಯನ್ನು ನಾವು ಹಾಗೆ ಇಟ್ಕೊಂಡ್ರೆ ಏನಾಗ್ತದೆ ಅಂತೇಳಿದರೆ ಶರೀರದಲ್ಲಿ ನರ್ವಸ್ ಸಿಸ್ಟಮ್ ವೀಕ್ ಆಗ್ತದೆ, ಹೃದಯ ವೀಕ್ ಆಗ್ತದೆ, ಮೆದುಳು ವೀಕ್ ಆಗ್ತದೆ. ಯಾವಾಗ ಈ ಮೂರು ವೀಕ್ ಆಗ್ತವೆ ನಮ್ಮ ಬಿ ಪಿ ಅನ್ಕ್ಯೂರಬಲ್ ಸ್ಟೇಜಿಗೆ ಹೋಗ್ತದೆ, ಅಂದರೆ ಹೆಚ್ಚಿಗೆ ಆಗ್ತಾನೇ ಹೋಗ್ತದೆ. ಎಷ್ಟೇ ಮಾತ್ರೆಗಳನ್ನು ತಿಂದರೂ ಹೆಚ್ಚಿಗೆ ಆಗ್ತಾನೇ ಹೋಗ್ತದೆ. ಅದಕ್ಕೆ ಡಾಕ್ಟರ್ಗಳು ಎಮ್ ಜಿ ಮೇಲೆ ಎಮ್ ಜಿ ಮೇಲೆ ಎಮ್ ಜಿ ಜಾಸ್ತಿ ಮಾಡ್ತಾನೇ ಹೋಗ್ತಾರೆ. ಹಾಗಾಗಿ ನಾವು ಮುಖ್ಯವಾಗಿ ಮೂಲ ಕಾರಣಗಳನ್ನು ತಿಳ್ಕೊಬೇಕು. ಇವಾಗ ನೋಡಿ, ಮೂಲ ಕಾರಣ ತಿಳ್ಕೊಳ್ಳದೆ ನಾವು ಮಾಡಿದ್ರೆ ಹೇಗಾಗುತ್ತೆ ಅಂದರೆ, ಈ ಕೂದಲು ಕಟ್ ಮಾಡ್ತಾ ಇರ್ತೇವೆ, ಅದೇನಾಗ್ತದೆ ಮತ್ತೆ ಬೆಳೀತಾನೇ ಹೋಗ್ತದೆ, ಮತ್ತೆ ಕಟ್ ಮಾಡ್ತೇವೆ ಮತ್ತೆ ಬೆಳೀತಾನೆ ಹೋಗ್ತದೆ. ಹಾಗೆ ನಾವು ಔಷಧಿಗಳನ್ನ ತೆಗೆದುಕೊಳ್ತಾನೇ ಹೋಗ್ತೀವಿ, ಕಾಯಿಲೆ ಬೆಳೀತಾನೇ ಹೋಗ್ತದೆ. ಹಾಗಾಗಿ ನಾವು ಮುಖ್ಯವಾಗಿ ಮೂಲ ಕಾರಣಗಳನ್ನು ತಿಳ್ಕೋಬೇಕು. ನಾನು ಬಿ ಪಿಗೆ ಮೂಲ ಕಾರಣ ಅಜೀರ್ಣ, ಅಗ್ನಿಮಾಂದ್ಯ ಅಂತ ಹೇಳಿದ್ದೀನಿ. ಇವನ್ನು ನಾವು ಸರಿಪಡಿಸ್ಕೋಬೇಕು. ಅಜೀರ್ಣವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಆರ್ಧಕ ಸೈಂಧವ ಅಂದರೆ ಹಸಿ ಶುಂಠಿ, ಒಂದು ಇಂಚಿನಷ್ಟು ಹಸಿ ಶುಂಠಿ, ಒಂದು ನಾಲ್ಕು ಚಿಟಿಕೆ ಸೈಂಧವ ಲವಣ. ಸೈಂಧವ ಲವಣವನ್ನು ತಿನ್ನೋದ್ರಿಂದ ಬಿ ಪಿ ಕಡಿಮೆ ಆಗ್ತದೆ. ನೀವು ಅಯೋಡಿನ್ ಉಪ್ಪನ್ನು ತಿನ್ನೋದ್ರಿಂದ ಬಿ ಪಿ ಹೆಚ್ಚಾಗ್ತದೆ. ಅದರಲ್ಲಿ ಪೊಟ್ಯಾಷಿಯಂ ಅಯೋಡಿನ್ ಮತ್ತು ಅಲ್ಯೂಮಿನಿಯಂ ಸಿಲಿಕೇಟ್ ಅಂತಕ್ಕಂಥ ಕೆಮಿಕಲ್ಗಳಿರ್ತವೆ. ಅದು ನಮ್ಮ ಶರೀರದಲ್ಲಿ ನಪುಂಸಕತೆಯನ್ನು ಹೆಚ್ಚು ಮಾಡ್ತದೆ. ಅದರ ಬಗ್ಗೆ ಬಹಳ ಡೀಟೇಲ್ಸಾಗಿ ನಾವು ಇನ್ನೊಂದು ಎಪಿಸೋಡ್ಗಳಲ್ಲಿ ಮಾಹಿತಿ ಕೊಡ್ತೇವೆ. ಆದರೆ ನೀವು ಸೈಂಧವ ಲವಣವನ್ನೇ ಅಡುಗೆಗೆ ಬಳಸಬೇಕು. ನೀವು ಈ ಒಂದು ಹಸಿ ಶುಂಠಿ ಜೊತೆಗಿನ ಸೈಂಧವ ಲವಣವನ್ನೇ ತಿನ್ನಬೇಕು. ಇದರಿಂದ ಏನಾಗ್ತದೆ, ನಿಮ್ಮ ಕೊಲೆಸ್ಟ್ರಾಲ್ ನರಗಳಲ್ಲಿ ಏನು ಕಟ್ಕೊಂಡಿರ್ತದಲ್ಲ ಕೊಲೆಸ್ಟ್ರಾಲು, ಅದು ಕೂಡ ಕರಗ್ತಾ ಹೋಗ್ತದೆ. ಈ ಡಾಕ್ಟ್ರುಗಳು ಏನು ಮಾಡ್ತಾರಂದರೆ, ಈ ಬಿ ಪಿಗೆ ಮುಖ್ಯವಾಗಿ ಔಷಧಿ ಕೊಡ್ತಾರಲ್ಲ, ಈ ಔಷಧಿಯಿಂದ ಏನಾಗ್ತದೆ ಅಂದರೆ ನಮ್ಮ ನರನಾಡುಗಳಲ್ಲಿ ಕಟ್ಕೊಂಡಿರ್ತಕ್ಕಂಥ ಕೊಲೆಸ್ಟ್ರಾಲ್ ಕರಗೋದಿಲ್ಲ, ಬದಲಿಗೆ ನಮ್ಮ ಹಾರ್ಟ್ ಬೀಟ್ ಸ್ಲೋ ಆಗ್ತದೆ. ಅಂದರೆ ಈಗ ಒಂದು ಪೈಪ್ ಇರ್ತದೆ, ಕೊಳಾಯಿ ಪೈಪು, ಆ ಪೈಪ್ನಲ್ಲಿ ನೀರಿನಲ್ಲಿ ಆ ಒಳಗಡೆ ಗಲೀಜು ತುಂಬಿಕೊಂಡ್ರೆ ನೀರು ಜೋರಾಗಿ ಸಿಡೀತದೆ. ಅಂದರೆ ಸ್ಪೇಸ್ ಕಡಿಮೆ ಆದಂಗೆ ನೀರು, ನೀವು ಸ್ವಲ್ಪ ಪೈಪನ್ನು ಮುಂದೆ ಹಿಂಗೆ ಇಚ್ಚಿಕೆ
ನೀರು ಸಿಡಿತದೆ ಮುಂದೆ. ಹಾಗೆ ನಮ್ಮ ನರನಾಡಿಗಳಲ್ಲಿ ಕೊಲೆಸ್ಟ್ರಾಲ್ ತುಂಬಿಕೊಂಡಾಗ ಆ ಏನಾಗುತ್ತೆ ಅಂದರೆ ರಕ್ತ ಸಂಚಾರ ಸ್ಪೀಡ್ ಆಗಿರುತ್ತೆ. ಡಾಕ್ಟರ್ಗಳು ಏನು ಮಾಡಬೇಕು, ಆ ಕೊಲೆಸ್ಟ್ರಾಲ್ನ ಕರಗಿಸ್ಲಿಕ್ಕೆ ಔಷಧಿ ಕೊಡಬೇಕಲ್ವಾ, ಅವ್ರು ಕೊಡೋದಿಲ್ಲ. ಎದಕ್ಕೆ ಕೊಡ್ತಾರೆ ಅಂದರೆ ಅವರು ಆ ನಲ್ಲಿಯನ್ನು ಸ್ಲೋ ಮಾಡ್ತಾರೆ. ಅಂದರೆ ನಲ್ಲಿ ಅಂದರೆ ನಮ್ಮ ಹಾರ್ಟ್ ಬೀಟನ್ನು ಸ್ಲೋ ಮಾಡ್ತಾರೆ. ಯಾವಾಗ ಹಾರ್ಟ್ ಬೀಟ್ ಸ್ಲೋ ಆಗುತ್ತೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಶರೀರದಲ್ಲಿ ತನ್ನಿಂತಾನೇ ನಿಧಾನ ಆಗಿಬಿಡ್ತದೆ. ಏನು ರಕ್ತ ಸಂಚಾರ, ಅವರು ಹಾರ್ಟ್ ಕಂಟ್ರೋಲ್ ಮಾಡ್ತಾರೆ ಹೊರತು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಿಲ್ಲ. ಆ ಮಾತ್ರೆ ತಿಂತ ತಿಂತ ಒಂದು 4-5 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದಕ್ಕೆ ಆಂಜಿಯೋಪ್ಲಾಸ್ಟಿ, ಆಂಜಿಯೋಗ್ರಾಮು, ಓಪನ್ ಹಾರ್ಟ್ ಸರ್ಜರಿ, ಆಮೇಲೆ ಅದು ಇದು ವ್ಯತ್ಯಾಸ ಆಯ್ತು ಅಂತೇಳಿದ್ರೆ ಒಂದು ಮಷಿನ್ ಬೇರೆ ಹಾಕ್ತಾರೆ, ಪೇಸ್ ಮೇಕರ್ ಮಷಿನ್ ಅಂತೇಳಿ. ಈ ಥರದ್ದೆಲ್ಲ ಕಾಯಿಲೆಗಳು ಬರ್ತವೆ. ಅದ್ರ ಬಗ್ಗೆ ಹೇಳ್ತಾ ಹೋದರೆ ಮತ್ತೆ ಸಮಯ ತೆಗೆದುಕೊಳ್ತದೆ. ಹಾಗಾಗಿ ನೀವು ಮೂಲ ಸಮಸ್ಯೆಯನ್ನು ಕಂಡುಹಿಡಿದು ಆ ಪೈಪ್ನಲ್ಲಿ ಅಂದರೆ ಆ ರಕ್ತ ನಾಳಗಳಿರ್ತಕ್ಕಂಥ ಆ ಕೊಲೆಸ್ಟ್ರಾಲ್ನ ಕರಗಿಸ್ಕೊಳ್ಬೇಕು. ಆ ಕೊಲೆಸ್ಟ್ರಾಲ್ನ ಕರಗಿಸ್ಲಿಕ್ಕೆ ಈ ಹಸಿ ಶುಂಠಿ ಹೆಲ್ಪ್ ಮಾಡ್ತದೆ, ಸೈಂಧವಲವಣ ಹೆಲ್ಪ್ ಮಾಡ್ತದೆ. ಇದು ನೋಡಿ ಜೀರ್ಣಾಂಗ ವ್ಯವಸ್ಥೆಯೂ ಸರಿ ಮಾಡ್ತದೆ, ಆ ಕೊಲೆಸ್ಟ್ರಾಲ್ನು ಕರಗಿಸ್ತದೆ. ನಾನ್ ರಿಫೈನ್ಡ್ ಆಯಿಲ್, ಗಾಣದಿಂದ ತೆಗೆದಿರ್ತಕ್ಕಂಥ ಎಣ್ಣೆಯನ್ನೇ ತಿನ್ನಬೇಕು. ಇದರಿಂದ ಆ ನಿಮ್ಮ ಕೆಟ್ಟ ಕೊಲೆಸ್ಟ್ರಾಲು ಏನಾಗ್ತದೆ, ಕಡಿಮೆ ಆಗ್ತಾ ಬರ್ತದೆ. ಜೊತೆಗೆ ನಿಮ್ಮ ಮಲಬದ್ಧತೆ ಸಮಸ್ಯೆಯೂ ನಿವಾರಣೆ ಆಗ್ತದೆ. ಡಾಕ್ಟ್ರ್ ಏನು ಹೇಳ್ತಾರೆ ಗೊತ್ತಾ, ಬಿ ಪಿ ಬಂದಿದೆ ಅಂದರೆ ತುಪ್ಪ ತಿನ್ನಬಾರ್ದು, ಆಮೇಲೆ ಎಣ್ಣೆ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಇದರಿಂದ ಏನಾಗ್ತದೆ, ನಾವು ತುಪ್ಪನೇ ತಿನ್ನಲ್ಲ, ಎಣ್ಣೆನೇ ತಿನ್ನಲ್ಲ, ಕರುಳು ಒಣಗ್ತಾ ಹೋಗ್ತದೆ, ಅಲ್ಲಿ ಕೋಷ್ಠ ಹೆಚ್ಚಿಗೆ ಆಗಿ ಅಲ್ಲೆಲ್ಲ ಏನಾಗ್ತದೆ ಅಂತೇಳಿದರೆ ಮಲ ಗಟ್ಟಿ ಕುತ್ಕೊಂಡು ಬಿಡ್ತದೆ. ಅದರಿಂದ ಅಲ್ಲಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗಿ ನಮ್ಮ ಶರೀರದಲ್ಲಿ ಅವೆಲ್ಲ ವಿಷಕಾರಿಯಾಗಿರ್ತಕ್ಕಂಥ ಅಂಶಗಳು ಹರಡಿ ಇನ್ನೂ ಬಿ ಪಿ ವೃದ್ಧಿ ಆಗ್ತಾ ಹೋಗ್ತದೆ. ಅದಕ್ಕೆ ನೀವು ನೋಡಿ, ನಾಟಿ ಹಸುವಿನ ಒಂದು ತುಪ್ಪವನ್ನು ಕೈ ಮೇಲೆ ಹಾಕ್ಕೊಂಡು ನೋಡಿ, ಒಂದು 20-30 ಸೆಕೆಂಡ್ಗೆ ಅದು ಕರಗೋಗ್ಬಿಡ್ತದೆ. ಅಂದರೆ ಅದು ಒಳಗಡೆ ಹೋಗಿ ಫ್ಯಾಟ್ ಮಾಡೋದಿಲ್ಲ, ಒಳಗಡೆ ಅಷ್ಟೊಂದು ಅಗ್ನಿ ಇದೆಯಲ್ವಾ, ಅದಲ್ಲಿ ಹೋಗಿ ಕರಗಿಬಿಡ್ತದೆ. ಜೊತೆಗೆ ಅದು ನಮ್ಮ ಕರುಳುಗಳಲ್ಲಿ ಏನಿರ್ತದೆ ಅಂತೇಳಿದರೆ ಕಟ್ಕೊಂಡಿರ್ತದಲ್ವ ಅದು ಮಲ, ಅದೆಲ್ಲವನ್ನೂ ತೆಗಿಲಿಕ್ಕೆ ಸಹಾಯ ಮಾಡ್ತದೆ. ಅದಕ್ಕೆ ನಾಟಿ ಹಸುವಿನ ತುಪ್ಪ ನಾನ್ ರಿಫೈನ್ಡ್ ಆಯಿಲ್ ಅಂತ ತಿನ್ನೋದ್ರಿಂದ ನಿಮ್ಮ ನರನಾಡುಗಳಲ್ಲಿ ಕಟ್ಕೊಂಡಿರ್ತಕ್ಕಂಥ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತದೆ. ಇದರಿಂದನೂ ಕೂಡ ನಿಮ್ಮ ಬಿ ಪಿ ಕಡಿಮೆ ಆಗ್ತದೆ. ಇನ್ನು ವಂಶಾನುಗತವಾಗಿ ಬಂದಿರತಕ್ಕಂಥ ಕಾಯಿಲೆಗಳಿರ್ತವೆ, ತಂದೆಗೆ ತಾಯಿಗೆ ಬಂದಿರ್ತದೆ ಅಂತ ಹೇಳಿದೆ. ಅದಕ್ಕೆ ಪರಿಹಾರ ಏನು ಅಂತ ಹೇಳಿದರೆ ಪ್ರಾಣಾಯಾಮಗಳನ್ನು ಮಾಡಬೇಕು. ಪ್ರಾಣಾಯಾಮಗಳಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮ ನಿಧಾನವಾಗಿ ಮಾಡಬೇಕು. ಭಸ್ತ್ರಿಕಾ ಪ್ರಾಣಾಯಾಮ ಬಿ ಪಿ ಇರೋರು, ಹೃದಯ ಸಮಸ್ಯೆ ಇರೋರು. ಆಮೇಲೆ ಕಪಾಲಭಾತಿ ಪ್ರಾಣಾಯಾಮ, ನಾಡಿಶೋಧನ ಪ್ರಾಣಾಯಾಮ ಬಹಳ ಮುಖ್ಯವಾಗಿ. ಬಿ ಪಿಗೆ ಇರತಕ್ಕಂಥ ಪ್ರಾಣಾಯಾಮ ಅಂದರೆ ಕಪಾಲಭಾತಿ, ನಾಡಿಶೋಧನ, ಭ್ರಾಮರಿ. ಈ ಮೂರೂ ಪ್ರಾಣಾಯಾಮಗಳನ್ನು 15-15 ನಿಮಿಷ ನೀವು ಮಾಡಿದ್ರೆ 3-4 ತಿಂಗಳಿಗೆ ನಿಮ್ಮ ಜನ್ಮ ಜಾತವಾಗಿ ಅಂದರೆ ನಿಮ್ಮ ಅಜ್ಜನಿಗೆ, ಮುತ್ತಜ್ಜನಿಗೆ, ನಿಮ್ಮ ತಾಯಿಗೆ, ತಂದೆಗೆ ಇರತಕ್ಕಂಥ ಬಿ ಪಿ ನಿಮಗೆ ಬಂದಿರುತ್ತಲ್ವ, ಆ ಸಮಸ್ಯೆ ಸಂಪೂರ್ಣವಾಗಿ 3 ತಿಂಗಳಲ್ಲಿ ಕಡಿಮೆ ಆಗ್ತಾ ಬರ್ತದೆ. ಅಂದರೆ ಪ್ರಾಣಾಯಾಮಕ್ಕೆ ವಂಶಾನುಗತವಾಗಿ ಬಂದಿರತಕ್ಕಂಥ ಕಾಯಿಲೆಗಳನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ ಇದೆ. ಇದಿಷ್ಟು ಬಿ ಪಿ ಬಗ್ಗೆ ಇರತಕ್ಕಂಥ ಒಂದಿಷ್ಟು ಮಾಹಿತಿಗಳು. ಜೊತೆಗೆ ಮಲಬದ್ಧತೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅದ್ಭುತವಾಗಿರ್ತಕ್ಕಂಥ ಮನೆಮದ್ದು ಅಂತ ಹೇಳಿದರೆ ಗೋಮೂತ್ರ. 3 ದಿನದಲ್ಲಿ ನಿಮ್ಮ ಮಲಬದ್ಧತೆ ಶಾಶ್ವತವಾಗಿ ನಿವಾರಣೆ ಆಗ್ತದೆ. 3 ದಿನದಲ್ಲಿ ಎಷ್ಟು, 40 ml ಗೋಮೂತ್ರವನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು. 3 ದಿನ ಎಷ್ಟೇ ಹಳೇ ಮಳೆ ಮಲಬದ್ಧತೆ ಇದ್ದರೂ ಕೂಡ ನಿಮಗೆ ನಿವಾರಣೆ ಆಗ್ತದೆ. ಕೆಲವು ಜನರಿಗೆ IBS ಇರ್ತದೆ, ಇರಿಟೇಬಲ್ ಬೌಲ್ ಸಿಂಡ್ರಮ್, ಅದು ಸ್ವಲ್ಪ 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 ಆಗ್ತಾ ಇರ್ತದೆ. ಅಂದರೆ ಫೋರ್ಸ್ ಇರ್ತದೆ ಆದರೂ ಕೂಡ ಸ್ವಲ್ಪ ಸ್ವಲ್ಪನೇ ಭೇದಿ ಆಗ್ತಾ ಇರ್ತದೆ. ಇಂಥ ಸಮಸ್ಯೆಗಳಿರೋರು ಗೋಮೂತ್ರವನ್ನು ಸೇವನೆ ಮಾಡಿದರೆ ಅದಕ್ಕೆ ಕಠಿಣ ಕೋಷ್ಠ ಅಂತ ಕರೀತಾರೆ. ಅಂತಹ ಸಮಸ್ಯೆಗಳನ್ನು ಕೂಡ 3 ದಿವಸದಲ್ಲಿ ನಿವಾರಣೆ ಮಾಡತಕ್ಕಂಥ ಶಕ್ತಿ ಗೋಮೂತ್ರಕ್ಕಿದೆ. ಇನ್ನು ಇವ್ಯಾವ ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ನಿಮಗೆ ಅಷ್ಟೊಂದು ಪರಿಹಾರ ಸಿಗ್ತಾ ಇಲ್ಲ ಅಂದರೆ ವಾತ ಪಿತ್ತ ಕಪದೋಷಗಳಲ್ಲಿ ವೇರಿಯೇಷನ್ ಆಗಿರುತ್ತೆ. ಅದಕ್ಕೆ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಬೇಕಾಗುತ್ತೆ. ಆ ಪಂಚಕರ್ಮ ಚಿಕಿತ್ಸೆಯನ್ನು ನಮ್ಮ ಆಶ್ರಮದಲ್ಲಿ ನಾವು ಮಾಡ್ತೇವೆ. ಹೇಗೆ ಮಾಡ್ತೇವೆ ಅಂತ ಹೇಳಿದರೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆಗೆ ತಗಲ್ತಕ್ಕಂಥ ಔಷಧಿಗಳ ವೆಚ್ಚವನ್ನು ಮಾತ್ರ ತೆಗೆದುಕೊಳ್ತೇವೆ, ಚಿಕಿತ್ಸೆಗೆ ದುಡ್ಡನ್ನು ತೆಗೆದುಕೊಳ್ಳೋದಿಲ್ಲ. ನಿಮ್ಮ ಕಾಯಿಲೆ ಗುಣ ಆದ ಮೇಲೆ ನಮ್ಮದೊಂದು ಮಡಿಲು ಆಶ್ರಮ ಅಂತ ಇದೆ, ಅಲ್ಲಿ 32 ಜನ ಅನಾಥ ಮಕ್ಕಳಿದ್ದಾರೆ. ನಿಮ್ಮ ಕಾಯಿಲೆ ಗುಣ ಆದಮೇಲೆ ನಮ್ಮ ಆಶ್ರಮಕ್ಕೆ ಬಂದು ಆ ಮಕ್ಕಳನ್ನು ನೋಡಿ ನಿಮ್ಮ ಕೈಲಾಗಿರತಕ್ಕಂಥ ಸಹಾಯವನ್ನು ನೀವು ಮಾಡಬಹುದು. ಜೊತೆಗೆ ಈ ಕೊರೋನಾದಿಂದ ನಿರುದ್ಯೋಗ ಹೆಚ್ಚಾಗ್ತಾ ಇದೆ, ಅಂತಹ ನಿರುದ್ಯೋಗಿ ಯುವಕರಿಗೆ ನಮ್ಮ ಆಶ್ರಮದಲ್ಲಿ ಪಂಚಕರ್ಮ ಚಿಕಿತ್ಸಾ ತರಬೇತಿಯನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ತಾವು ಕೂಡ ಆ ಸದುಪಯೋಗವನ್ನು ಪಡ್ಕೋಬೋದು. ಅವ್ರಿಗೆ ಒಳ್ಳೆಯ ಸ್ಯಾಲ್ರಿ ಸಿಗ್ತದೆ. ಪಂಚಕರ್ಮ ಟ್ರೈನಿಂಗ್ ಅಂತ ತೆಗೆದುಕೊಂಡ್ರೆ ಒಳ್ಳೆಯ ಸ್ಯಾಲ್ರಿ ಸಿಗ್ತದೆ, ಒಳ್ಳೆಯ ಪಂಚಕರ್ಮ ಥೆರಪಿಸ್ಟ್ ಜಾಬ್ ಸಿಗ್ತದೆ. ಹಾಗೆ ನಿಮಗೆ ಕೆಲಸದ ಅವಶ್ಯಕತೆ ಇದ್ದರೂ ಕೂಡ ನಮ್ಮನ್ನು ಸಂಪರ್ಕ ಮಾಡ್ಬೋದು. ಎಲ್ಲಿಯೂ ಗುಣ ಆಗದೆ ಇರತಕ್ಕಂಥ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ, ಆಯುರ್ವೇದದಲ್ಲಿ, ಆಮೇಲೆ ನಿಸರ್ಗ ಚಿಕಿತ್ಸೆಯಲ್ಲಿ ಶಾಶ್ವತ ಪರಿಹಾರ ಇದೆ. ಅದೇ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ.
ನಿಮ್ಮ ಹತ್ತಿರದಲ್ಲಿ ಯಾರಾದರೂ ಇದ್ದರೆ ಅವ್ರನ್ನ ಭೇಟಿಯಾಗಿ ಸಾಧ್ಯ ಆದರೆ ನಮ್ಮನ್ನು ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಅನಂತ ಶರಣು ಶರಣರ್ಪಿಸುತ್ತೇನೆ.